ಈ ವೆರಿಕೋಸ್ ವೈನ್ಸ್ ಈ ಸಮಸ್ಯೆಗೆ ಇವತ್ತು ಹೊರಗಡೆಯಿಂದ ನಾವು ಹೇಗೆ ಚಿಕಿತ್ಸೆ ಮಾಡ್ಕೊಳ್ಳೋದು ಅದನ್ನು ನೋಡೋಣ. ನೋಡಿ, ಈ ವೆರಿಕೋಸ್ ವೈನ್ಸ್ ರಕ್ತಗಳ ನಾಳವೆಲ್ಲವೂ ಕೂಡ ಉಬ್ಬಿಕೊಂಡಿರ್ತಕ್ಕಂಥದ್ದು, ರಕ್ತನಾಳದ ಒಳಗಡೆ ಬಹಳ ಮಲಿನತೆ ಇದ್ದು ಅದು ಗಟ್ಟಿಯಾಗಿರುವಂಥದ್ದು, ಹಾಗಾಗಿ ರಕ್ತ ಸಂಚಾರಕ್ಕೆ ಅಡ್ಡಿಯಾಗುವಂಥದ್ದು. ಇದಕ್ಕೆ ಹೊಟ್ಟೆಯ ಒಳಭಾಗಕ್ಕೂ ಔಷಧಿ ಮಾಡಬೇಕು, ಹೊರಗಡೆಯಿಂದ ಲೇಪವನ್ನು ಎರಡು ಮಾಡಿದಾಗ ಬಹಳ ಬೇಗ ಇದು ಗುಣವಾಗೋದಕ್ಕೆ ಸಾಧ್ಯವಾಗುತ್ತೆ. ತುಂಬ ಜನ ಅಂದ್ಕೊಂಡಿರ್ತಾರೆ ಇದು ವಾಸಿನೇ ಆಗಲ್ಲ ಅಂತಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಸ್ವಲ್ಪ ನಾವು ತಾಳ್ಮೆಯಿಂದ ಚಿಕಿತ್ಸೆಯನ್ನು ಮಾಡಿಕೊಂಡಾಗ ಇದಕ್ಕೆ ಇದರಲ್ಲಿ ನಮಗೆ ಅನುಕೂಲ ಆಗುವಂತಹದ್ದು ಬೇಕಾದಷ್ಟಿದೆ. ಅದನ್ನು ನಾನು ಅವಾಗವಾಗ ಹೇಳ್ತಾನೂ ಇರ್ತೀನಿ, ವೆರಿಕೋಸ್ ವೈನ್ಸ್ಗೆ ಯಾವ್ಯಾವುದು ಅನುಕೂಲ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರತಕ್ಕಂತಹ ಈ ಲೇಪವನ್ನು ಉಪಯೋಗ ಮಾಡೋದ್ರಿಂದ ಆ ರಕ್ತದ ನಾಳದಲ್ಲಿ ಇರತಕ್ಕಂತಹ ರಕ್ತವೆಲ್ಲವೂ ಕರಗಿ ಮಲಿನತೆಯೆಲ್ಲ ಹೋಗಿ ಶುದ್ಧವಾಗಿ ರಕ್ತ ಸಂಚಾರ ತುಂಬ ಚೆನ್ನಾಗಾಗುತ್ತೆ, ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಅಂದರೆ ಕಾಲು ನೋವಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಅದಕ್ಕೆ ನಾವು ಬಳಕೆ ಮಾಡ್ತಾ ಇರುವಂಥದ್ದು ಒಂದೆಲಗದ ಸೊಪ್ಪು. ಈ ಒಂದೆಲಗದ ಸೊಪ್ಪಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ಏನಂದರೆ ರಕ್ತವನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಚರ್ಮದಲ್ಲಿ ಮತ್ತು ನರಮಂಡಲದಲ್ಲಿ ಇರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥದ್ದು. ಕೇವಲ ಕಾಲಿನ ನರಗಳಷ್ಟೇ ಅಲ್ಲ, ಮೆದುಳಿನಲ್ಲಿರುವ ನರಮಂಡಲವನ್ನು ಕೂಡ ಚೆನ್ನಾಗಿಟ್ಕೊಳ್ಳೋದಕ್ಕೆ ನಮಗೆ ಒಂದೆಲಗದಲ್ಲಿ ತುಂಬ ವಿಶೇಷವಾದ ಒಂದು ಅದ್ಭುತವಾದ ಔಷಧೀಯ ಗುಣ ಇದೆ. ಹಾಗಾಗಿ ನಾವು ಸಾಧಾರಣ ಒಂದೆಲಗದಲ್ಲಿ ಬೇಕಾದಷ್ಟು ಅಡುಗೆಯನ್ನು ಮಾಡಿ ತೋರಿಸಿದ್ದೀವಿ. ಯಾಕೆ ಅಂದರೆ ಇದು ಬಳಕೆ ಮಾಡ್ತಾ ಇದ್ರೇ ಇದೊಂಥರ ಬ್ರೈನ್ ಬೂಸ್ಟರ್ ಅಂತಲೇ ಹೇಳ್ಬೋದು. ಇದು ತಲೆಯಲ್ಲಿರುವ ಮೆದುಳಿನಲ್ಲಿರುವ ನರಮಂಡಲವನ್ನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಕಾಲಿನಲ್ಲಿರುವ ನರಕ್ಕೂ ಕೂಡ ಇದು ಚೈತನ್ಯವನ್ನು ಖಂಡಿತವಾಗಿಯೂ ಕೊಡುತ್ತೆ, ಮತ್ತು ಒಳಗಡೆ ಇರತಕ್ಕಂಥ ರಕ್ತ ಶುದ್ಧಿಯಾಗೋಕ್ಕೂ ಸಹಾಯ ಆಗುತ್ತೆ. ಅದರಿಂದ ಒಂದೆಲಗವನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಈ ಮುಲ್ತಾನಿ ಮಿಟ್ಟಿ ಇದೇನಪ್ಪ ಮಾಡುತ್ತೆ, ಅದಕ್ಕೂ ಒಂದು ಚೈತನ್ಯ ಇದೆ, ಅದಕ್ಕೂ ಕೂಡ ಈ ರಕ್ತನಾಳಗಳಲ್ಲಿ ಇರುವಂತಹ ಗಟ್ಟಿಯಾಗಿದೆಯಲ್ಲ ಅದನ್ನು ಕರಗಿಸುವಂತಹ ಶಕ್ತಿ ಇದಕ್ಕಿದೆ. ನೋಡಿ, ನಮ್ಮಲ್ಲಿ ಮಣ್ಣಿರಬಹುದು, ಕಲ್ಲಿರಬಹುದು, ಸಸ್ಯಗಳಿರಬಹುದು, ನೀರಿರಬಹುದು, ಒಂದೊಂದು ಭಾಗದಲ್ಲಿ ಹರಿಯುವ ನೀರಿನಲ್ಲಿ ಒಂದೊಂದು ಗುಣ ಇರುತ್ತೆ. ಯಾತಕ್ಕೆ ಪ್ರಪಂಚದಲ್ಲಿ ನಾವು ಎಷ್ಟೊಂದು ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ನದಿಯಲ್ಲಿ ಸ್ನಾನ ಮಾಡಿ ಅಂತ ಯಾಕೆ ಹಿಂದಿನವರು ಅಭ್ಯಾಸ ಮಾಡಿಸಿದ್ದಾರೆ ಅಂದರೆ ಒಂದೊಂದು ನೀರಿನಲ್ಲಿ ಒಂದೊಂದು ಗುಣ ಇರುತ್ತೆ, ಆ ಗುಣದಿಂದಾಗಿ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ಹಾಗಾಗಿ ದೇಶ ಸುತ್ತು ಕೋಶ ಓದು ಅಂತ ಗಾದೆ. ಆ ನಿಟ್ಟಿನಲ್ಲಿ ಈ ಮುಲ್ತಾನಿ ಮಿಟ್ಟಿ ಅನ್ನೋದು ಒಂದು ಮಣ್ಣು. ಈ ಮಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಚರ್ಮವನ್ನು ಸಂರಕ್ಷಣೆ ಮಾಡುವಂತಹ ಶಕ್ತಿ ಇದೆ, ಚರ್ಮದಲ್ಲಿರ್ತಕ್ಕಂತಹ ದೋಷವನ್ನು ತೆಗೆಯುವಂತಹ ಶಕ್ತಿ ಇದೆ, ಚರ್ಮದಲ್ಲಿ ಬರುವಂತಹ ಅನೇಕ ರೀತಿಯ ದೋಷಗಳನ್ನು ನಿವಾರಣೆ ಮಾಡಿ ಸ್ವಚ್ಛತೆಯನ್ನು ಮಾಡಿ ಅದಕ್ಕೆ ಸಂಪೂರ್ಣವಾಗಿ ಪುನಶ್ಚೇತನವನ್ನು ಕೊಡುವಂತಹ ಶಕ್ತಿ ಈ ಒಂದು ಮಣ್ಣಿಗಿದೆ.